ಬಿಜೆಪಿಯ ಪ್ರತಿಯೊಬ್ಬರು ನಾಯಕರು ಕೂಡ ಈ ಒಂದು ಖುಷಿಯ ವಿಚಾರವನ್ನ ಸಂತಸದಿಂದ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ ಎಲ್ ಕೆ ಅಡ್ವಾಣಿ ಅವರು ಎಂದಿಗೂ ಪ್ರಶಸ್ತಿಯನ್ನ ಬಯಸಿದವರಲ್ಲ ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿದ್ದು ಎಲ್ಲರಿಗೂ ದೊರೆತಂತೆ ಬಿಜೆಪಿಯನ್ನ ಕಟ್ಟಿ ಬೆಳೆಸೋದಕ್ಕೆ ಅಡ್ವಾಣಿ ಅವರ ಕೊಡುಗೆ ಸಾಕಷ್ಟಿದೆ ಅಂತ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಅಶ್ವತ್ ನಾರಾಯಣ್ ಕೇಳೋಣ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಡಿ ಸಿ ಎಂ ಆದಂಥ ಅಶ್ವಥ್ ನಾರಾಯಣ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾರೆ ಸರ್ ಅಡ್ವಾಣಿ ಅವರಿಗೆ ಭಾರತ ರತ್ನ ಬಂದಿರತಕ್ಕಂಥದ್ದು ಎಷ್ಟು ಖುಷಿ ಇದೆ ಸರ್ ಎಲ್ಲ ಭಾರತೀಯರಿಗೂ ಹೆಮ್ಮೆ ತಂದಿರುವಂಥ ವಿಚಾರ ಎಲ್ ಕೆ ಅವರಿಗೆ ಭಾರತ ರತ್ನವನ್ನು ಪ್ರಶಸ್ತಿನ ಈಗ ಕನ್ಫರ್ಮ್ ಮಾಡಿರುವಂಥದ್ದು ಎಲ್ಲರಿಗೂ ಹೆಮ್ಮೆ ತಂದಿರುವಂಥದ್ದು ಅವರ ಕೊಡುಗೆಗೆ ನಾವೆಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ ಭಾರತ ರತ್ನಗಿಂತ ಹೆಚ್ಚು ಹೆಚ್ಚಿನ ಕೊಡುಗೆ ಕೊಟ್ಟಂಥವ್ರು ಯಾವ ಪ್ರಶಸ್ತಿ ಬಯಸಿ ಏನು ಮಾಡಿದಂಥರಲ್ಲ ಇವತ್ತು ಅದು ಕೊಡೋ ಮೂಲಕ ಭಾರತ ರತ್ನಕ್ಕೂ ಹೆಚ್ಚಿನ ಇನ್ನು ಮಾನ್ಯತೆ ಗೌರವ ಹೆಚ್ಚ ಅಂತ ಹೆಚ್ಚಾದಂಥ ಎಲ್ಲರಿಗೂ ಎಲ್ ಕೆ ಅದಿವಾನಿಯವ್ರಿಗೆ ಸಿಕ್ಕಿರೋದು ನಮ್ಮೆಲ್ಲರಿಗೂ ಸಿಗ್ದಂಗೆ ಅನಿಸುತ್ತೆ ಒಂದು ಕಡೆ ಅಯೋಧ್ಯೆಗೋಸ್ಕರ ಹೋರಾಟ ಮಾಡಿದರು ಸೊ ಈಗ ಅಯೋಧ್ಯೆ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಸಿಗ್ತಾ ಇದೆ ಸೊ ಖುದ್ದು ಪ್ರಧಾನಿಯವರೇ ಹೋಗಿ ಅವ್ರನ್ನ ಭೇಟಿಯಾಗಿ ಆ ವಿಚಾರವನ್ನು ತಿಳಿಸಿದ್ದಾರೆ ನೋಡಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಲಿಕ್ಕೆ ಭಾರತೀಯ ಜನತಾ ಪಾಟ ಪಾರ್ಟಿಯನ್ನು ಕಟ್ಟಲಿಕ್ಕೆ ಹಲವಾರು ಕ್ಷೇತ್ರದಲ್ಲಿ ದೇಶದ ಸುಭದ್ರತೆ ಐಕ್ಯತೆ ಸಮಗ್ರತೆ ಅದರಲ್ಲಿ ಅಯೋಧ್ಯೆನೂ ಒಂದು ಭಾಗ ಅದೇ ಒಂದೇ ಅಲ್ಲ ಅಂಥ ಉತ್ತಮ ಆಡಳಿತಗಾರ ಜೀವನ ಪರ್ಯಂತ ಇದಕ್ಕೆ ಸಮರ್ಪಣೆ ಮಾಡಿಕೊಂಡಂಥವ್ರು ಹಾಗಾಗಿ ಇಂಥ ಮಹಾನ್ ನಾಯಕನಿಗೆ ನಾವು ಭಾರತ ರತ್ನ ಸಿಕ್ಕಿರೋವಂಥದ್ದು ನಮಗೆ ನಿಜಕ್ಕೂ ಸಂತೋಷ ತಂದಿರುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಧ್ವಾನಿಯವರನ್ನ ಮೂಲೆ ಗುಂಪು ಮಾಡಿದ್ದಾರೆ ಅವ್ರನ್ನೆಲ್ಲೂ ಕೂಡ ಕರಿತಾ ಇಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟವರು ಏನು ಹೇಳ್ತಾರೆ ಮೂಲೆಗುಂಪು ಸಂಸ್ಕೃತಿ ಇರೋದು ಕಾಂಗ್ರೆಸ್ನಲ್ಲಿ ಅವರಿಗೆ ಒಂದು ಕುಟುಂಬ ಬಿಟ್ಟರೆ ಏನೂ ಕಾಣಲ್ಲ ಬರೀ ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷಕ್ಕೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವನ ಇರಲಿಲ್ಲ ವಿಶ್ವಾಸವೂ ಇಲ್ಲ ಅವರೇನಿದ್ರು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ ಅವರಿಗಿಂತ ಯಾವುದೇ ಹೇಳಿಕೆ ಕೊಡುವಂಥ ಅರ್ಹತೆ ಇಲ್ಲ ಕಾಲಕ್ರಮೇಣ ಬದಲಾಗುವಂಥ ಸಂದರ್ಭದಲ್ಲಿ ಎಲ್ಲವೂ ಬದಲಾವಣೆ ಆಗಿರುವಂಥದ್ದು ಎಷ್ಟು ವರ್ಷ ಬ ಎಲ್ ಕೆ ಅದ್ವಾನಿಯವರು ಈ ದೇಶದ ಸೇವೆಯನ್ನು ಮಾಡಿರೋಂಥವ್ರು ಅವರೇ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಇದ್ರು ನನಗೆ ಬೇಡ ಎಲ್ ವಾಜಪೇಯಿ ಆಗಬೇಕು ಅಂತ ಅವರೇ ಪ್ರಸ್ತಾವನೆಯನ್ನು ಮಾಡಿ ಇಡೀ ದೇಶಕ್ಕೆ ತೋರಿಸಿದ್ದಾರೆ ಅಧಿಕಾರದ ಹಿಂದೆಯೇ ನೀವು ಇರಬಾರಪ್ಪ ಅಧಿಕಾರವನ್ನು ಇನ್ನೊಬ್ಬರಿಗೆ ಬಿಟ್ಕೊಡುವಂಥದ್ದು ಇನ್ನೂ ಉತ್ತಮವಾಗಿದ್ದರು ಅವ್ರಿಗೆ ಆಗಲಿ ಅಂತ ಆ ಸ್ಥಾನವನ್ನು ಕೊಟ್ಟು ಬಿಟ್ಕೊಟ್ಟಂಥ ವ್ಯಕ್ತಿಗೆ ಇಂಥ ಕಾಂಗ್ರೆಸ್ ಪಕ್ಷದಂಥ ಅಧಿಕಾರ ದಾಹ ಇರೋಂಥ ಅಧಿಕಾರ ವ್ಯಾಮೋಹ ಇರುವಂಥ ಪಕ್ಷ ಇಂತ ಎಲ್ಲ ಹೇಳಿಕೆ ಕೊಡುವಂತ ಯಾವೇ ಯಾವುದೇ ಅರ್ಹತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಇದಿಷ್ಟು ಉಪ ಪ್ರಧಾನ ಉಪ ಮುಖ್ಯಮಂತ್ರಿ ಆದಂತಹ ಅಶ್ವತ್ಥ ನಾರಾಯಣ ಅವರ ಮಾತು ಕ್ಯಾಮರ್ಸನ್ ಚಂದ್ರಕಾಂತ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ